ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನ್ ಚಿತ್ರ, ಏನು ಮಾತಾಡ್ತಾನೆ ಇಲ್ಲ? ಅಲ್ಲ ರೀ, ಸಿನಿಮಾ ಅಂತಂದ್ರೆ ಖಂಡಿತ 2-2.5 ಗಂಟೆ ಇರುತ್ತೆ. ನಿಮ್ ಪಾಡಿಗೆ ನೀವು ಬಂದು ಸಿನಿಮಾ ಟಿಕೆಟು ಅದು ಇದು ಅಂತಂದ್ರೆ ಹೇಗೆ? ಮಕ್ಕಳನ್ನ ಯಾರು ನೋಡ್ಕೋತಾರೆ? ಓ, ಅದ್ ಬೇರೆ ಇದೆ ಅಲ್ಲ, ನಾನ್ ನೋಡು ಮರ್ತೇ ಬಿಟ್ಟಿದ್ದೆ, ಅವೆರಡು ಬೇರೆ ಇದಾವೆ ಅಂತ. ಅಲ್ಲ, ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನೋಡ್ತಿದ್ದೀನಿ. ಒಂದ್ ಕೆಲಸ ಮಾಡೋಣ, ಅಪ್ಪ ಅಮ್ಮನ್ಗೆ ಮಕ್ಕಳು ನೋಡ್ಕೊಳಕ್ ಹೇಳ್ಬಿಟ್ಟು ನಾವಿಬ್ರು ಹೋಗಿ ಬಂದ್ಬಿಡೋಣ. ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ? ಮಾವನ ಕೈಲಿ 2 ಮಕ್ಕಳನ್ನ ಹೇಗ್ ನೋಡ್ಕೊಳಕಾಗತ್ತೆ? ಅತ್ತೆಗೆ ಬೇರೆ ತುಂಬಾ ಹೊತ್ತು ಕೂತಿರಕ್ಕಾಗಲ್ಲ, ಕಷ್ಟ ಆಗಲ್ವಾ? ಏನಕ್ಕೆ ನಗ್ತಾ ಇದ್ದೀರಾ ಚಿತ್ರ? ಒಂದು ದಿನ, ಅದು ಬರೀ 2.5 ಗಂಟೆ. ಹೊರಗಡೆ ಬರೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವತ್ತೆಲ್ಲ ಕುಣಿದಾಡ್ತಿದ್ದೆ. ಏನ್ ನೋಡ್ತಿದ್ಯಾ? ಇದೇ ಪಾಯಿಂಟ್ನೆ ತಾನೇ ನಾನು ಅವತ್ತು ಹೇಳಿದ್ದು. ನಾನು ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ರೇಗಾಡ್ಬಿಟ್ರಿ, ಈಗ ನೋಡಿದ್ಯಾ? ಇವಾಗ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ? ನನಗೆ ಟಾಂಟ್ ಹೊಡಿಬೇಕು ಅಂತಾನೆ ಈ ಸಿನಿಮಾ ಟಿಕೆಟ್ ಒಂದು ಕತೆ ಹೊಡೆದ್ರಾ? ನೋಡಿದ್ಯಾ, ನೀನ್ ಮತ್ತೆ ನನ್ನ ಮೇಲೆ ಡೌಟ್ ಪಡ್ತಿದ್ಯಾ? ಇಲ್ಲಿ ನೋಡು, ಟಿಕೆಟ್ಸು ಕಾರ್ನರ್ ಸೀಟ್ಸ್ ಬುಕ್ ಆಗಿದೆ, ನಾನೇನಕ್ಕೆ ನಿನ್ನ ಹತ್ರ ಸುಳ್ಳು ಹೇಳಿ? ನೋಡಿದ್ಯಾ, ಇವಾಗ ಏನ್ ಹೇಳ್ತೀಯಾ? ಏನ್ ಹೇಳೋದು, ನೀವೆಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ನಾನ್ ನಿಮ್ಗೆ ಟೆನ್ಷನ್ ಕೊಟ್ಟೆ, ಅದ್ರಿಂದ ನಿಮ್ಗೆ ಏನೋ ಸಮಸ್ಯೆ ಆಗುತ್ತೆ ಅಂತ ಶುರು ಹಚ್ಕೋತೀರಾ? ಇವಾಗ ಬಂದ್ ಸಮಸ್ಯೆ ಮಾಡ್ತಿರೋದು ಯಾರು, ನಾನಾ ನೀವಾ? ಏನ ನಾನ್ ಸಮಸ್ಯೆ ಮಾಡ್ತಿದ್ದೀನ? ಸಿನಿಮಾಗೆ ಹೋಗೋಣ ಅಂತ ಕೇಳ್ದೆ, ತಪ್ಪಾ? ಅಲ್ಲ ಚಿತ್ರ, ಒಬ್ಬ ಗಂಡ ತನ್ನ ಹೆಂಡತಿನ ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ಳೋದು ನ್ಯಾಯನೇ ತಾನೆ? ಅದು ನಾನು ನಿನ್ನ ಹತ್ರ ಹೇಳ್ದೆ, ಮತ್ತಿನ್ಯಾರ ಹತ್ರ ಹೇಳೋದು? ಹೌದು, ನೀವ್ ನನ್ನ ಹತ್ರನೇ ಕೇಳ್ಬೇಕು, ಯಾಕಂದ್ರೆ ಈ ಪ್ರಪಂಚದಲ್ಲಿ ಚಿತ್ರ ದಡ್ಡಿ ಅಂತ ನಾನೊಬ್ಳೆ ಅಲ್ವಾ ಇರೋದು?